ನಮಸ್ಕಾರ ಮುಖ್ಯಾಂಶಗಳು ಲೋಕಸಭಾ ಚುನಾವಣೆಯಲ್ಲಿ ಬಿರುಸುಗೊಂಡ ಪ್ರಚಾರ ಬಿಹಾರದಲ್ಲಿ ಅಮಿತ್ ಶಾ ತಮಿಳುನಾಡಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತಯಾಚನೆ ಎರಡು ಸಾವಿರದ ನಲವತ್ತರಲ್ಲಿ ಚಂದ್ರನ ಮೇಲೆ ಇಳಿಯುವ ಉದ್ದೇಶ ನಿರಂತರ ಅನ್ವೇಷಣೆಯಿಂದ ಯಶಸ್ವಿ ಎಸ್ ಸೋಮನಾಥ್ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಶೇಕಡಾ ಎಂಬತ್ತೊಂದು ಪಾಯಿಂಟ್ ಒಂದು ಐದು ವಿದ್ಯಾರ್ಥಿಗಳು ಉತ್ತೀರ್ಣ ಹಾಗೂ ಛತ್ತೀಸ್ಗಢದಲ್ಲಿ ಬಸ್ ದುರಂತ ಹನ್ನೆರಡು ಮಂದಿ ಸಾವು ಹಲವು ಮಂದಿಗೆ ಗಾಯ ವಾರ್ತೆಗಳ ವಿವರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಬಿಹಾರದ ಗಯಾ ಜಿಲ್ಲೆಯ ಗುರಾರು ಪ್ರದೇಶದಲ್ಲಿ ಸಾರ್ವಜನಿಕ ಸಭೆ ನಡೆಸಲಿದ್ದಾರೆ ಮಧ್ಯಾಹ್ನ ಔರಂಗಾಬಾದ್ನಲ್ಲಿ ಪಕ್ಷದ ಅಭ್ಯರ್ಥಿ ಪರ ಆಯೋಜಿಸಿರುವ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಲೋಕಸಭೆ ಚುನಾವಣೆ ಘೋಷಣೆಯಾದ ನಂತರ ಬಿಹಾರದಲ್ಲಿ ಬಿಜೆಪಿಯ ಹಿರಿಯ ನಾಯಕರ ಮೊದಲ ಚುನಾವಣೆ ಸಭೆ ಇದಾಗಿದೆ ಲೋಕಸಭಾ ಚುನಾವಣೆಯ ಪ್ರಚಾರ ಬಿರುಸುಗೊಂಡಿದ್ದು ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರು ದೇಶದ ವಿವಿಧ ಭಾಗಗಳಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸಲು ಸಾರ್ವಜನಿಕ ರ್ಯಾಲಿಗಳು ಮತ್ತು ರೋಡ್ ಶೋಗಳನ್ನು ನಡೆಸುತ್ತಿದ್ದಾರೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಕೊಯಮತ್ತೂರು ಸಮೀಪದ ವೆಲ್ಲೂರು ಮತ್ತು ಮೆಟ್ಟುಪಾಳ್ಯಂನಲ್ಲಿ ಎರಡು ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ತಮಿಳುನಾಡಿನ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ ಹತ್ತೊಂಬತ್ತರಂದು ಮೊದಲನೇ ಹಂತದ ಮತದಾನ ನಡೆಯಲಿದೆ ಪ್ರಧಾನಿ ಅವರು ನಿನ್ನೆ ಸಂಜೆ ಚೆನ್ನೈನಲ್ಲಿ ರೋಡ್ ಶೋ ಮೂಲಕ ತಮಿಳುನಾಡಿನ ಎರಡು ದಿನಗಳ ಪ್ರವಾಸ ಪ್ರಾರಂಭಿಸಿ ಬಿಜೆಪಿ ಅಭ್ಯರ್ಥಿಗಳ ಪರ ಮತ ಯಾಚಿಸಿದರು ರಾಜ್ಯ ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಮತ್ತಿತರರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಉಪಸ್ಥಿತರಿದ್ದರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೆಹಲಿಯ ಯಶೋಭೂಮಿ ಸಭಾಂಗಣದಲ್ಲಿ ಇಂದಿನಿಂದ ಎರಡು ದಿನಗಳ ವಿಶ್ವ ಹೋಮಿಯೋಪತಿ ಕುರಿತ ವಿಚಾರ ಸಂಕಿರಣವನ್ನು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮವನ್ನು ಆಯುಷ್ ಸಚಿವಾಲಯದ ಅಧೀನದಲ್ಲಿನ ಕೇಂದ್ರೀಯ ಹೋಮಿಯೋಪತಿ ಅನುಸಂಧಾನ ಪರಿಷತ್ತಿನ ಅಡಿಯಲ್ಲಿ ಸಂಶೋಧನಾ ಸಬಲತೆ ವೃತ್ತಿ ಸಬಲತೆ ಎಂಬ ಘೋಷವಾಕ್ಯದೊಂದಿಗೆ ಆಯೋಜಿಸಲಾಗಿದೆ ಹೋಮಿಯೋಪತಿ ವೈದ್ಯ ಪದ್ಧತಿಯ ಎರಡು ದಿನಗಳ ಈ ಸಮಾವೇಶದಲ್ಲಿ ಇತ್ತೀಚಿನ ವೈಜ್ಞಾನಿಕ ಸಂಶೋಧನೆ ಹಾಗೂ ನಿರ್ದಿಷ್ಟ ಮಟ್ಟದ ಸರಳೀಕೃತ ಔಷಧಿಗಳ ಅನುಸಂಧಾನ ಬಗ್ಗೆಯೂ ಚರ್ಚೆ ನಡೆಯಲಿದೆ ಆಯುಷ್ ಮಂತ್ರಾಲಯದ ಕಾರ್ಯದರ್ಶಿ ವೈದ್ಯ ರಾಜೇಶ್ ಕೋಟೇಚ ಮಹಾನಿರ್ದೇಶಕರಾದ ಡಾ ಸುಭಾಷ್ ಕೌಶಿಕ್ ರಾಷ್ಟ್ರೀಯ ಹೋಮಿಯೋಪತಿ ಆಯೋಗದ ಅಧ್ಯಕ್ಷ ಡಾ ಅನಿಲ್ ಕುರಾನ ಮತ್ತು ಈ ಕ್ಷೇತ್ರದ ತಜ್ಞರು ಹಾಗೂ ಪದ್ಮ ಪುರಸ್ಕೃತ ವೈದ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಚಂದ್ರಯಾನ ನಾಲ್ಕು ಮಿಷನ್ ಚಂದ್ರಯಾನ ಸರಣಿಯ ಮುಂದುವರೆದ ಭಾಗವಾಗಿ ಅಭಿವೃದ್ಧಿಪಡಿಸುತ್ತಿರುವ ಪರಿಕಲ್ಪನೆಯಾಗಿದೆ ಎಂದು ಇಸ್ರೋ ಮುಖ್ಯಸ್ಥ ಎಸ್ ಸೋಮನಾಥ್ ತಿಳಿಸಿದ್ದಾರೆ ಪಂಜಾಬ್ನ ಸತ್ಪಾಲ್ ಮಿತ್ತಲ್ ಶಾಲೆಯ ಇಪ್ಪತ್ತನೇ ವಾರ್ಷಿಕೋತ್ಸವ ಬಳಿಕ ಅವರು ಚಂದ್ರಯಾನ ನಾಲ್ಕು ಮಿಷನ್ ಮತ್ತು ಇಸ್ರೋದ ಚಂದ್ರನ ಮಿಷನ್ ಉದ್ದೇಶಗಳ ವಿವರಗಳನ್ನು ಹಂಚಿಕೊಂಡರು ಎರಡು ಸಾವಿರದ ನಲವತ್ತರಲ್ಲಿ ಚಂದ್ರನ ಮೇಲೆ ಇಳಿಯುವ ಉದ್ದೇಶವಿದ್ದು ಯಶಸ್ವಿಯಾಗಬೇಕಾದರೆ ನಾವು ವಿವಿಧ ರೀತಿಯ ನಿರಂತರ ಚಂದ್ರನ ಅನ್ವೇಷಣೆಯನ್ನು ಹೊಂದಿರಬೇಕು ಆದ್ದರಿಂದ ಚಂದ್ರಯಾನ ನಾಲ್ಕು ಕ್ರಾಫ್ಟನ್ನು ಕಳುಹಿಸಲು ಮತ್ತು ಮಾದರಿಯನ್ನು ಸಂಗ್ರಹಿಸಿ ಭೂಮಿಗೆ ತರಲು ಮೊದಲ ಹೆಜ್ಜೆಯಾಗಿದೆ ಎಂದು ಹೇಳಿದರು ಮಾನವ ಹಾರಾಟಕ್ಕೆ ಸಿದ್ಧವಾದಾಗ ಚಂದ್ರಯಾನ ಕ್ರಾಫ್ಟ್ನಲ್ಲಿ ಭಾರತೀಯರನ್ನು ಚಂದ್ರನಿಗೆ ಕಳಿಸುತ್ತೇವೆ ಮತ್ತು ಅಲ್ಲಿ ಇಳಿದು ಪ್ರಯೋಗಗಳನ್ನು ಮಾಡುತ್ತೇವೆ ಎಂದರು ಸೊ ಸಿವಿಲರ್ ವೇವ್ ವೆನ್ ವಿ ವಾರ್ ಆ್ಯಕ್ಚುಲಿ ರೆಡಿ ಫಾರ್ ಹ್ಯುಮನ್ಸ್ ಫ್ಲೈಟ್ ಯು ಬಿ ಸೆಟ್ಟಿಂಗ್ ಆನ್ ಇಂಡಿಯನ್ ಆನ್ ದ ಚಂದ್ರಯಾನ್ ಕ್ರಾಫ್ಟ್ ಗೋಯಿಂಗ್ ಟು ಮೂನ್ ಲ್ಯಾಂಡ್ ದೇರ್ ಟು ಎಕ್ಸ್ಪೆರಿಮೆಂಟ್ಸ್ ಅಂಡ್ ಬ್ಯಾಕ್

ಉತ್ತರ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಹದಿನೇಳು ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದ್ದರು ಮಹಾರಾಷ್ಟ್ರ ಬಿಹಾರದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನಿದೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವಲೋಕನ ಮಾಡಬೇಕಿದೆ ಎಂದು ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಹೇಳಿದ್ದಾರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಯುಪಿಎ ಅವಧಿಯಲ್ಲಿ ರಾಜ್ಯಕ್ಕೆ ಎಷ್ಟು ಅನುದಾನ ಬಿಡುಗಡೆಯಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಎಷ್ಟು ಅನುದಾನ ಬಿಡುಗಡೆಯಾಗಿದೆ ಎಂಬುದನ್ನು ಚರ್ಚೆ ಮಾಡುವುದನ್ನು ಬಿಟ್ಟು ರಾಷ್ಟ್ರೀಯ ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಷಯವನ್ನು ಮರೆಮಾಚುತ್ತಿದೆ ಎಂದರು ತಮಿಳುನಾಡಿನಲ್ಲಿ ಕಮಲಾ ಹಾಸನ್ ಅವರ ಪಕ್ಷವು ಒಂದು ಸ್ಥಾನವನ್ನು ಸಹ ಗಳಿಸಿಲ್ಲ ಅವರಿಗೆ ಉತ್ತರ ನೀಡುವ ಅವಶ್ಯಕತೆ ಇಲ್ಲ ಬಿಜೆಪಿ ಹದಿನೆಂಟು ರಾಜ್ಯಗಳಲ್ಲಿ ಅಧಿಕಾರವಿದೆ ಎಂದು ತಿಳಿಸಿದರು ಇವರು ಮನಸ್ಸಿಗೆ ಬಂದವರಿಗೆ ಕೊಟ್ಟು ಅಲಾಕೇಶನ್ ಮಾಡಿದ್ದಾರೆ ಸಿಎಜಿ ಹೇಳಿ ಎರಡು ಲಕ್ಷ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಸಿ ಎಜ್ ನಮ್ಮಲ್ಲಿಂದ ಟು ಜಿಯಲ್ಲಿ ಹಗರಣ ಆಗಿತ್ತು ಅಂತ ಸಿ ಎ ನಮ್ಮಲ್ಲಿ ಆದರೆ ಸಿ ಎ ಜಿ ಹೇಳಿದೆ ಕಾಸಿರಾಜ್ ಅಂತ ಅವರಿಗೆ ಉತ್ತರ ಕೊಡುವುದರಲ್ಲಿ ಅರ್ಥ ಇಲ್ಲ ಅವರೊಬ್ಬರು ಏನಂತಾರೆ ಅಸಂತುಷ್ಟ ಜೀವಿ ಸದಾ ಕಾಲಕ್ಕೂ ವಿಘ್ನ ಸಂತೋಷ ಅವ್ರಿಗೇನು ಉತ್ತರ ಕೊಡೋದವರಿಗೆ ನನಗೆ ಅರ್ಥ ಆಗದಿರುವಂತಹ ಸಂಗತಿ ಅಂತಂದ್ರೆ ಅವರ ಹೇಳಿಕೆಗೆ ಯಾಕೆ ನಾವು ರಿಯಾಕ್ಷನ್ ಕೊಡಬೇಕು ಅವ್ರದ್ದು ಏನಿದೆ ಒಂದು ಸಿ ಒಂದು ಸೀಟ್ ಇಲ್ಲ ಒಂದು ಪರ್ಸೆಂಟ್ ಓಟ್ ಇಲ್ಲ ಅವರು ಈ ಕಮಲ್ ಹಾಸನ್ ಅಂತವ್ರಿಗೆ ಏನಿದೆ ಎಲೆಕ್ಷನ್ ನಿಂತಾಗ ಅವ್ರ ಸ್ವಂತ ಸೀಟ್ ಗೆಲ್ಲಿಕ್ಕಾಗಲ್ಲ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು ಈ ಬಾರಿ ಶೇಕಡ ಎಂಬತ್ತೊಂದು ಪಾಯಿಂಟ್ ಒಂದು ಐದರಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಪರೀಕ್ಷೆ ಬರೆದಿದ್ದ ಆರು ಲಕ್ಷದ ಎಂಬತ್ತೊಂದು ಸಾವಿರದ ವಿದ್ಯಾರ್ಥಿಗಳಲ್ಲಿ ಐದು ಲಕ್ಷದ ಐವತ್ತೆರಡು ಸಾವಿರ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಕಳೆದ ಬಾರಿಗಿಂತ ಈ ಬಾರಿ ಶೇಕಡ ಆರು ಪಾಯಿಂಟ್ ನಾಲ್ಕು ಎಂಟರಷ್ಟು ಫಲಿತಾಂಶ ಏರಿಕೆಯಾಗಿದೆ ಕಲಾ ವಿಭಾಗದಲ್ಲಿ ಜಯನಗರದ ಎನ್ಎಂಕೆ ಆರ್ ವಿ ಪಿಯು ಕಾಲೇಜಿನ ಮೇಧಾ ಮೊದಲ ರ್ಯಾಂಕ್ ಗಳಿಸಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ತುಮಕೂರಿನ ವಿದ್ಯಾನಿಧಿ ಕಾಲೇಜಿನ ಜ್ಞಾನವಿ ಮತ್ತು ವಿಜ್ಞಾನ ವಿಭಾಗದಲ್ಲಿ ಹುಬ್ಬಳ್ಳಿ ಧಾರವಾಡದ ವಿದ್ಯಾನಿಕೇತನ ಪಿಯು ಕಾಲೇಜಿನ ವಿದ್ಯಾರ್ಥಿ ವಿದ್ಯಾಲಕ್ಷ್ಮಿ ಮೊದಲ ರ್ಯಾಂಕ್ ಗಳಿಸಿದ್ದಾರೆ ಎಂದಿನಂತೆ ಈ ಬಾರಿಯೂ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ ದಕ್ಷಿಣ ಕನ್ನಡ ಮೊದಲ ಸ್ಥಾನ ಗದಗ ಕೊನೆಯ ಸ್ಥಾನ ಪಡೆದುಕೊಂಡಿದೆ ಈ ಬಾರಿ ಶೇಕಡ ಎಂಬತ್ನಾಲ್ಕು ಪಾಯಿಂಟ್ ಐವತ್ತು ಒಂಬತ್ತರಷ್ಟು ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನವರಾಗಿದ್ದರೆ ಪುನರಾವರ್ತಿತ ವಿದ್ಯಾರ್ಥಿಗಳು ಶೇಕಡಾ ನಲವತ್ತೊಂದು ಪಾಯಿಂಟ್ ಒಂಬತ್ತು ಎಂಟರಷ್ಟು ಖಾಸಗಿ ವಿದ್ಯಾರ್ಥಿಗಳು ಶೇಕಡ ನಲವತ್ತೆಂಟು ಪಾಯಿಂಟ್ ಒಂದು ಆರರಷ್ಟು ತೇರ್ಗಡೆಯಾಗಿದ್ದಾರೆ ಶಿಕ್ಷಣ ಇಲಾಖೆಯ ವೆಬ್ಸೈಟ್ ಕೆಎ ಆರ್ ರಿಸಲ್ಟ್ಸ್ ಎನ್ಐ ಸಿ ಡಾಟ್ ಇನ್ಗೆ ಭೇಟಿ ನೀಡಿ ಫಲಿತಾಂಶವನ್ನು ವೀಕ್ಷಿಸಬಹುದು ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿಯಲ್ಲಿಂದು ಮತಯಾಚಿಸಿದರು ಶಾಸಕರಾದ ನರೇಂದ್ರಸ್ವಾಮಿ ಮಾಜಿ ವಿಧಾನಪರಿಷತ್ ಸದಸ್ಯರಾದ ಮರಿತಿಬ್ಬೇಗೌಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಸೇರಿದಂತೆ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಇದೇ ವೇಳೆ ಉಪಸ್ಥಿತರಿದ್ದರು ಲೋಕಸಭಾ ಚುನಾವಣೆ ನಿಮಿತ್ತ ಹುಬ್ಬಳ್ಳಿ ಉತ್ತರ ಮತ್ತು ದಕ್ಷಿಣ ಉಪವಿಭಾಗದ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಜಿಲ್ಲಾಧಿಕಾರಿ ದಿವ್ಯಪ್ರಭು ಜಿಆರ್ಜೆ ಹಾಗೂ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಪಡೆಗಳ ಪಥಸಂಚಲನ ನಡೆಯಿತು ಹುಬ್ಬಳ್ಳಿ ಧಾರವಾಡ ನಗರ ಕಾನೂನು ಮತ್ತು ಸುವ್ಯವಸ್ಥೆ ಉಪ ಪೊಲೀಸ್ ಆಯುಕ್ತ ರಾಜೀವ್ ಹೆಂ ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ನಗರ ಅಪರಾಧ ಮತ್ತು ಸಂಚಾರ ಉಪ ಪೊಲೀಸ್ ಆಯುಕ್ತ ರವೀಶ್ ಸಿಆರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸಿಐಎಸ್ಎಫ್ ತಂಡಗಳು ಭಾಗವಹಿಸಿದ್ದವು ದೂರದರ್ಶನದೊಂದಿಗೆ ಜಿಲ್ಲಾ ಚುನಾವಣಾಧಿಕಾರಿ ದಿವ್ಯಪ್ರಭು ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಎಎಸ್ಎಫ್ ಹಾಗೂ ಪೊಲೀಸ್ ತುಕಡಿಯೊಂದಿಗೆ ಪಥಸಂಚಲನ ನಡೆಸುವ ಮೂಲಕ ಮತದಾರರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಮತದಾರರು ಯಾವುದೇ ಭಯವಿಲ್ಲದೆ ನಿರ್ಭೀತರಾಗಿ ಮೇ ಏಳರಂದು ಮತದಾನ ಮಾಡಬೇಕು ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ ಎಂದು ತಿಳಿಸಿದರು ಎಲೆಕ್ಷನ್ ಇದೆ ಚುನಾವಣೆಗೆ ತಪ್ಪದೇ ಮತಗಟ್ಟೆಗೆ ಬರಬೇಕು ಯಾವುದೇ ನಿರ್ಭೀತರಾಗಿ ಮತವನ್ನು ಚಲಾಯಿಸುವುದಕ್ಕೆ ಈ ಒಂದು ಪ್ರಯತ್ನವನ್ನು ನಾವು ಜಿಲ್ಲಾಡಳಿತ ವತಿಯಿಂದ ಹಾಗೂ ಕಮಿಷನರೇಟ್ ವತಿಯಿಂದ ನಾವು ಇದನ್ನು ಮಾಡಿ ಜನರ ಮನಸ್ಸಿನಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ರೇಣುಕಾ ಸುಕುಮಾರ್ ನಗರ ವ್ಯಾಪ್ತಿಯ ಒಂದು ಸಾವಿರದ ನಾನೂರ ನಲವತ್ತಾರು ರೌಡಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿದೆ ಚುನಾವಣೆ ಸುಸೂತ್ರವಾಗಿ ನಡೆಯಲು ಹದಿನಾಲ್ಕು ಜನ ರೌಡಿಗಳನ್ನು ಗಡಿಪಾರು ಮಾಡಲಾಗಿರುತ್ತದೆ ಜನರು ಯಾವುದೇ ಭಯವಿಲ್ಲದೆ ಮತಗಟ್ಟಿಗೆ ಬಂದು ಮತ ಚಲಾಯಿಸುವಂತೆ ಮನವಿ ಮಾಡಿದರು ಜನ ಫೇರ್ ಫ್ರೀ ಎಲೆಕ್ಷನ್ ನಲ್ಲಿ ಪಾಲ್ಗೊಳ್ಳಲಿಕ್ಕೆ ಏನೇನು ಕ್ರಮ ವಹಿಸಬಹುದು ಅದನ್ನೆಲ್ಲ ನಾವು ಮಾಡ ನಿರ್ದಾಕ್ಷಿಣ್ಯವಾಗಿ ಕುಡಿ ರೌಡಿಗಳಿರಲಿ ಎಸ್ಟಾಬ್ಲಿಷ್ ರೌಡಿ ಇರಲಿ ಯಾರೊಬ್ಬರನ್ನೂ ಸಹ ನಾವು ಸ್ಪೇರ್ ಮಾಡೋದಿಲ್ಲ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮ ಜರುಗಿಸ್ತೀವಿ ತುಮಕೂರು ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಯುಕ್ತವಾಗಿ ನಗರದ ಎಂಪ್ರೆಸ್ ಕಾಲೇಜು ಆವರಣದಲ್ಲಿ ಮತದಾನ ಪತ್ರ ಚಳುವಳಿ ಅಭಿಯಾನ ನಡೆಸಲಾಯಿತು ಲೋಕಸಭಾ ಚುನಾವಣೆಯಲ್ಲಿ ಶೇಕಡವಾರು ಮತದಾನ ಹೆಚ್ಚಿಸಲು ವಿದ್ಯಾರ್ಥಿಗಳಿಂದ ಪೋಷಕರು ಮತ್ತು ಸಂಬಂಧಿಗಳು ಕಡ್ಡಾಯವಾಗಿ ಮತದಾನ ಮಾಡುವ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಜಿ ಪ್ರಭು ಚಾಲನೆ ನೀಡಿದರು ಜಿಲ್ಲಾ ಸ್ವೀಪ್ ಸಮಿತಿ ನೋಡಲ್ ಅಧಿಕಾರಿ ಡಾ ಟಿಎನ್ ಅಶೋಕ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸಿ ರಂಗಧಾಮಯ್ಯ ಬಿಇಒ ಡಾಕ್ಟರ್ ಸೂರ್ಯಕಲಾ ಮತ್ತಿತರರು ಪಾಲ್ಗೊಂಡಿದ್ದರು ಈ ವೇಳೆ ಶಿಕ್ಷಕರು ಹಾಗೂ ಶಿಕ್ಷಣಾಧಿಕಾರಿಗಳು ಅಂಚೆ ಪತ್ರ ನೀಡಿ ಪೋಷಕ ಸಂಬಂಧಗಳಿಗೆ ಪತ್ರ ಬರೆಯಿಸಿ ಸಂಗ್ರಹಿಸುವ ಕಾರ್ಯ ಮಾಡಿದರು ದೂರದರ್ಶನದೊಂದಿಗೆ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಜಿ ಪ್ರಭು ಜಿಲ್ಲೆಯ ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಅವರೆಲ್ಲರೂ ತಮ್ಮ ಪೋಷಕರನ್ನು ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ಪತ್ರ ಚಳವಳಿ ಅಭಿಯಾನದ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಒಂದು ಪತ್ರದ ಅಭಿಯಾನವನ್ನ ಇಡೀ ಜಿಲ್ಲಾದ್ಯಂತ ಮಾಡ್ತಾ ಇದ್ದೇವೆ ಅದರ ಭಾಗವಾಗಿ ಇವತ್ತು ಎಂಪ್ರೆಸ್ ಶಾಲೆಯ ಮಕ್ಕಳು ಇನ್ನಿತರ ಶಾಲೆಯ ನಗರದ ಇನ್ನಿತರ ಶಾಲೆಯ ಮಕ್ಕಳು ವಿದ್ಯಾರ್ಥಿಗಳು ತಾವೆಲ್ಲ ಬಂದು ಅತ್ಯಂತ ಆಸಕ್ತಿಯಿಂದ ಪಾಲ್ಗೊಂಡಿದ್ದೀವಿ ವಿವಿಧ ಭಾಗಗಳಲ್ಲಿ ನೋಡಲ್ ಅಧಿಕಾರಿ ಡಾಕ್ಟರ್ ಟಿ ಎನ್ ಅಶೋಕ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಶೇಕಡಾ ನೂರರಷ್ಟು ಮತದಾನ ಮಾಡಲು ಇಲಾಖಾವಾರು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮತಗಟ್ಟೆಯಿಂದ ಜಿಲ್ಲಾ ಕೇಂದ್ರದವರೆಗೂ ವಾಕ್ತಾನ್ ಬೈಕ್ ಜಾಥಾ ರಂಗೋಲಿ ಸ್ಪರ್ಧೆ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಕಾಲ್ನಡಿಗೆ ಅಂಥದ್ದಾಗಿದೆ ಬೈಕ್ ಜಾಥಾಗಳಾಗಿದ್ದಾವೆ ಮತ್ತೆ ರಂಗೋಲಿ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆಗಳಾಗಿದ್ದಾವೆ ಸ್ಪೋರ್ಟ್ಸ್ ಕೂಡ ನಡೆಸಿದ್ದೀವಿ ಈ ರೀತಿ ತುಮಕೂರು ಜಿಲ್ಲೆಯಲ್ಲಿ ಏನು ಈ ಇದೇ ತಿಂಗಳು ಇಪ್ಪತ್ತಾರರಂದು ಮತದಾನ ನಡೀತಾ ಇದೆ ಲೋಕಸಭಾ ಚುನಾವಣೆಗೂ ಆ ಚುನಾವಣೆಯಲ್ಲಿ ಹೆಚ್ಚಿನ ಮತ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಬೇಕು ಮತ್ತು ಮತದಾನದ ಶೇಕಡ ಪ್ರಮಾಣ ಹೆಚ್ಚಿಸಬೇಕು ಶೇಕಡ ನೂರರಷ್ಟು ಮತದಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿ ರಂಗದಾಮಯ್ಯ ಪ್ರಸ್ತುತ ತುಮಕೂರು ಜಿಲ್ಲೆಯ ಲೋಕಸಭಾ ಚುನಾವಣೆಗೆ ಮತದಾರರ ಜಾಗೃತಿ ಮೂಡಿಸಲು ವಿದ್ಯಾರ್ಥಿಗಳು ತಮ್ಮ ಪೋಷಕರಿಗೆ ಪತ್ರ ಬರೆದು ಜಾಗೃತಿ ಮೂಡಿಸಿದ್ದಾರೆ ಎಂದು ತಿಳಿಸಿದರು ತುಮಕೂರು ನಗರದ ಸುಮಾರು ಹತ್ತು ಶಾಲೆಗಳಿಂದ ಒಂದು ಸಾವಿರ ಮಕ್ಕಳನ್ನು ಸೇರಿಸಿ ಇಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳ ಮುಖಾಂತರ ಅವರೇ ವಿದ್ಯಾರ್ಥಿಗಳು ಪತ್ರವನ್ನು ಅವರ ತಂದೆ ತಾಯಿಗಳಿಗೆ ಬರೆದು ಈ ಪತ್ರದ ಮುಖಾಂತರ ಏನು ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯತಕ್ಕಂಥ ಮತದಾನದ ದಿನದಂದು ಅವರ ತಂದೆ ತಾಯಿಗಳು ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸಿ ಮತದಾನದ ಒಂದು ಪ್ರಮಾಣವನ್ನು ಹೆಚ್ಚಿಸುವುದಕ್ಕೆ ಅವರ ಪತ್ರವನ್ನು ಬರೆದಿರುತ್ತಾರೆ ಆರ್ಯನ್ ಪ್ರೌಢಶಾಲೆ ವಿದ್ಯಾರ್ಥಿ ಹೇಮಂತ್ ಕುಮಾರ್ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಂದೆಯವರಿಗೆ ಪತ್ರ ಬರೆದು ಕಡ್ಡಾಯವಾಗಿ ಮತದಾನ ಮಾಡಿ ಇತರರಿಗೂ ತಿಳಿಸುವಂತೆ ಪತ್ರದಲ್ಲಿ ಮನವಿ ಮಾಡಿರುವುದಾಗಿ ಹೇಳಿದರು ಬೇರೆಯವರಿಗೆಲ್ಲ ನೀನು ವೋಟ್ ಅಂತ ಹೇಳಬೇಕು ಅಂತ ಬರೆದಿದ್ದೀನಿ ಹಾಗೂ ಎಲ್ಲರಿಗೂ ಏನು ಹೇಳೋದಂದ್ರೆ ಯಾರು ವಂಚಿತರಾಗಬೇಡಿ ಎಲ್ಲರೂ ಓಟ್ ಮಾಡಿ ತುಮಕೂರಲ್ಲಿ ಏಪ್ರಿಲ್ ಇಪ್ಪತ್ತಾರು ವೋಟ್ ಮಾಡಕ್ಕೆ ಹೇಳಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಓಟ್ ಮಾಡಿ ವಿದ್ಯಾರ್ಥಿನಿ ಗಾನ್ವಿ ನಮ್ಮ ಶಿಕ್ಷಕರ ಮಾರ್ಗದರ್ಶನದಂತೆ ತಂದೆ ತಾಯಿಗೆ ಪತ್ರ ಬರೆದು ಯಾವುದೇ ಕೆಲಸ ಕಾರ್ಯ ಇದ್ದರೂ ಸಹ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಪತ್ರ ಬರೆದಿರುವುದಾಗಿ ತಿಳಿಸಿದರು ನಾಡಿನಾದ್ಯಂತ ಯುಗಾದಿ ಹಬ್ಬವನ್ನು ನಿನ್ನೆ ಸಂಭ್ರಮದಿಂದ ಆಚರಿಸಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯುಗಾದಿ ಹಬ್ಬವನ್ನು ಮತದಾನದ ಹಬ್ಬವನ್ನಾಗಿ ಮತದಾರರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ನಗರದ ಪ್ರಮುಖ ಪ್ರದೇಶಗಳಿಗೆ ತೆರಳಿ ಬೀದಿ ನಾಟಕ ಮತದಾರ ಜಾಗೃತಿ ಗೀತೆ ಜಾನಪದ ಗೀತೆ ಜಾನಪದ ನೃತ್ಯ ಹಾಗೂ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಲಕ ಜಾಗೃತಿ ಮೂಡಿಸಲಾಯಿತು ಹಾಗೆ ರೋಬ ಶಿಷ್ಯ ಕೇಳಿರಿ ಕೇಳಿರಿ ಶಿವಮೊಗ್ಗ ಜನರೇ ಕೊಟ್ಟು ಕೇಳಿ ನಮ್ಮ ಮಾತಾ ಕೇಳಿರಿ ಕೇಳಿರಿ ಶಿವಮೊಗ್ಗ ಜನರೇ ಕೊಟ್ಟು ಕೇಳಿ ನಮ್ಮ ಮಾತಾ ಮನಸ್ಸಿಟ್ಟು ಕೇಳಿ ನಮ್ಮ ಮಾತಾ ಮನಸ್ಸಿಟ್ಟು ಕೇಳಿ ನಮ್ಮ ಮಾತಾ ಭಾರತ ಚುನಾವಣ ಮತದಾರರು ಕಡ್ಡಾಯ ದೂರದರ್ಶನದೊಂದಿಗೆ ಮಹಾನಗರ ಪಾಲಿಕೆ ಆಯುಕ್ತ ಮಾಯಣ್ಣ ಶಿವಮೊಗ್ಗ ಮಹಾನಗರ ಪಾಲಿಕೆ ಮತದಾರರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿಶಿಷ್ಟ ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು ಜೊತೆಗೆ ವೋಟರ್ ಗೈಡ್ಲೈನ್ಸ್ ಗೈಡ್ಲೈನ್ ಸ್ಲಿಪ್ ಅಂತ ಅಂತ ನಿಮ್ಮ ಮತಗಟ್ಟೆ ಎಲ್ಲಿ ಬರುತ್ತೆ ಅಂತ ಮಾಹಿತಿ ಇರಬಹುದು ಎಲ್ಲಿ ಪ್ರಜಾಪ್ರಭುತ್ವದ ಮತದಾನದ ಹಬ್ಬವನ್ನು ನಾವು ನಿಜವಾದಂತಹ ಹಬ್ಬದ ರೀತಿಯಲ್ಲೇ ಆಚರಿಸ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ ಯುಗಾದಿ ಸಂಭ್ರಮದ ದಿನ ನೃತ್ಯ ಕಲಾವಿದ ಶಶಿಕುಮಾರ್ ಜಿಲ್ಲೆಯಲ್ಲಿ ಶೇಕಡಾ ನೂರರಷ್ಟು ಮತದಾನವಾಗಬೇಕು ಎಂಬ ನಿಟ್ಟಿನಲ್ಲಿ ವೃತ್ತದ ನೃತ್ಯದ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಕೆಲಸವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು ಮಹಾನಗರ ಪಾಲಿಕೆ ಆಗಿರ್ಬೋದು ಎಲ್ಲರೂ ಕೂಡ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ನಮಗೆ ಅನುಪಮ ಮೇಡಮ್ ಅವರು ಇದರ ಮಾರ್ಗದರ್ಶನವನ್ನು ತೋರಿಸ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಇದೇ ರೀತಿ ಸ್ಪಂದನೆ ಕೊಡ್ತಾ ಇರ್ತಾರೆ ಸೊ ಹಾಗಾಗಿ ಈ ಸಲದ ಶಿವಮೊಗ್ಗದ ಮತದಾನ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅಂತ ಅಂದರೆ ನೀವೆಲ್ಲರೂ ಕೂಡ ಮೇ ಏಳನೇ ತಾರೀಕು ಬಂದು ತಪ್ಪದೆ ಮತಗಟ್ಟೆಗೆ ಬಂದು ನೀವು ಮತದಾನ ಮಾಡೋದ್ರ ಮೂಲಕ ಶಿವಮೊಗ್ಗದ ಹಂಡ್ರೆಡ್ ಪರ್ಸೆಂಟ್ ಮತದಾನವನ್ನು ಮಾಡಬೇಕು ಅಂತ ನಾನೆಲ್ಲ ಕೇಳ್ಕೊತೀನಿ ಮತ್ತೋರ್ವ ಕಲಾವಿದ ವಿನಯ್ ಕಲಾ ಪ್ರದರ್ಶನದ ಮೂಲಕ ಜನರಲ್ಲಿ ಮತದಾನದ ಮಹತ್ವ ಕುರಿತು ಅರಿವು ಮೂಡಿಸುತ್ತಿದ್ದೇವೆ ಎಂದು ತಿಳಿಸಿದರು ಹಬ್ಬದ ಮೂಲಕ ನಾವು ಮತ ಮತದಾನದ ಜಾಗೃತಿ ಮೂಡಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಜನ ಸೇರ್ತಾರೋ ಅಲ್ಲೆಲ್ಲ ಕೂಡ ಹೋಗ್ಬಿಟ್ಟು ನಮ್ಮ ನೃತ್ಯದ ಮೂಲಕ ನಾವು ಮತದಾನದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಮತದಾನ ಮಾಡಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮದ್ಯ ನೀತಿ ಹಗರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಬಂಧಿಸಿದ್ದನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯನ್ನು ದೆಹಲಿ ಹೈಕೋರ್ಟ್ ವಜಾಗೊಳಿಸಿದೆ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವು ಕಾನೂನು ನಿಬಂಧನೆಗೆ ವಿರುದ್ಧವಾಗಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಹೀಗಾಗಿ ಅವರ ರಿಮ್ಯಾಂಡ್ ಅನ್ನು ಕಾನೂನು ಬಾಹಿರ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದೆ ತನಿಖಾ ಸಂಸ್ಥೆ ಯಾರನ್ನು ಬೇಕಾದರೂ ತನಿಖೆ ಮಾಡಿಸಬಹುದು ತನಿಖೆ ಹೇಗೆ ನಡೆಸಬೇಕು ಎಂಬುದನ್ನು ನಿರ್ಧರಿಸುವುದು ಆರೋಪಿಗಳ ಕೆಲಸವಲ್ಲ ಇದು ಆರೋಪಿಯ ಅನುಕೂಲಕ್ಕೆ ತಕ್ಕಂತೆ ಇರುವಂತಿಲ್ಲ ಇಡಿಯು ದುರುದ್ದೇಶದಿಂದ ಬಂಧಿಸಿದೆ ಎಂದು ಸವಾಲು ಮಾಡುವುದು ಸಮರ್ಥನೀಯವಲ್ಲ ಎಂದು ಹೇಳಿದೆ ಕೇಜ್ರಿವಾಲ್ ಪ್ರಸ್ತುತ ನ್ಯಾಯಾಂಗ ಬಂಧನದಲ್ಲಿದ್ದು ಮಾರ್ಚ್ ಇಪ್ಪತ್ತೊಂದರ ರಾತ್ರಿ ಅವರನ್ನು ಬಂಧಿಸಲಾಯಿತು ಏಪ್ರಿಲ್ ಹದಿನೈದರವರೆಗೆ ನ್ಯಾಯಾಂಗ ಬಂಧನಕ್ಕೊಳಪಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತರ ಅವಧಿಗೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ನಿಯಂತ್ರಣ ಮಂಡಳಿ ಐಎನ್ಸಿವಿಗೆ ಭಾರತದ ಜಗ್ಜಿತ್ ಪವಾಡಿಯ ಮರು ಆಯ್ಕೆಯಾಗಿದ್ದಾರೆ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಇಸಿಒಎಸ್ಒಸಿ ಐವತ್ಮೂರು ಮತದಾರರ ಸದಸ್ಯರಲ್ಲಿ ನಲವತ್ತೊಂದು ಮತಗಳನ್ನು ಪಡೆದರು ಅವರು ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಮಿಷನ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ತಂಡವನ್ನು ಅಭಿನಂದಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ನಿಯಂತ್ರಣ ಮಂಡಳಿಗೆ ಎಲ್ಲ ಚುನಾಯಿತ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತ ಹೆಚ್ಚಿನ ಸಂಖ್ಯೆಯ ಮತಗಳನ್ನು ಪಡೆದುಕೊಂಡಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ ಪವಾಡಿಯಾ ಅವರು ಎರಡ್ ಸಾವಿರದ ಹದಿನೈದರಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ನಿಯಂತ್ರಣ ಮಂಡಳಿಯ ಸದಸ್ಯರಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಮೇನಲ್ಲಿ ಅವರು ಎರಡ್ ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ಐದು ವರ್ಷಗಳ ಅವಧಿಗೆ ಮಂಡಳಿಯಿಂದ ಮರು ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಮಂಡಳಿಯ ಅಧ್ಯಕ್ಷರಾಗಿಯೂ ಅವರು ಸೇವೆ ಸಲ್ಲಿಸಿದ್ದಾರೆ ಮಂಡಳಿಯು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಾದಕ ವಸ್ತು ನಿಯಂತ್ರಣಕ್ಕಾಗಿ ಅನುಷ್ಠಾನಗೊಂಡಿರುವ ಸ್ವತಂತ್ರ ಮತ್ತು ಅರೆ ನ್ಯಾಯಾಂಗ ಮೇಲ್ವಿಚಾರಣಾ ಸಂಸ್ಥೆಯಾಗಿದೆ ಛತ್ತೀಸ್ಗಢದ ದುರ್ಗ್ನಲ್ಲಿ ಕಾರ್ಮಿಕರನ್ನೊಳಗೊಂಡ ಬಸ್ ಆಯತಪ್ಪಿ ಕಂದಕಕ್ಕೆ ಉರುಳಿದ ಕಾರಣ ಕನಿಷ್ಠ ಹನ್ನೆರಡು ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ ನಿನ್ನೆ ರಾತ್ರಿ ಐವತ್ತು ಉದ್ಯೋಗಿಗಳನ್ನು ಹೊತ್ತು ಕುಮಾರಿಯಿಂದ ಭಿಲಾಯಿಗೆ ಹಿಂತಿರುಗುತ್ತಿದ್ದ ಬಸ್ ಅಪಘಾತಕ್ಕೀಡಾಗಿ ಈ ದುರಂತ ಸಂಭವಿಸಿದೆ ಮಾಹಿತಿ ತಿಳಿದ ತಕ್ಷಣ ಎಸ್ಡಿಆರ್ಎಫ್ ಮತ್ತು ಪೊಲೀಸರು ಘಟನಾ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಪ್ರಾರಂಭಿಸಿದ್ದಾರೆ ಪೊಲೀಸರ ಮಾಹಿತಿ ಪ್ರಕಾರ ಬಸ್ ಕೆಡಿಯ ಡಿಸ್ಟಿಲರಿಯಿಂದ ರಾಯ್ಪುರ ಕುಮಾರಿ ರಸ್ತೆ ಕಡೆಗೆ ಹೋಗುತ್ತಿತ್ತು ಆಗ ಬಸ್ ಕುಮಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಮುರುಂನಲ್ಲಿ ಐವತ್ತು ಅಡಿ ಕಂದಕಕ್ಕೆ ಉರುಳಿದೆ ರಕ್ಷಣಾ ಕಾರ್ಯಕ್ಕೆ ಎರಡು ಕ್ರೇನ್ಗಳನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಗಾಯಾಳುಗಳನ್ನು ಭಿಲಾಯ್ ದುರ್ಗ್ ಮತ್ತು ರಾಯ್ಪುರ್ ಆಸ್ಪತ್ರೆಗಳಿಗೆ ರವಾನಿಸಲಾಗಿದೆ ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಮೆರಿಕ ಪ್ರವಾಸದಲ್ಲಿರುವ ಜಪಾನ್ ಪ್ರಧಾನಿ ಫ್ಯೂಮಿಯೋ ಕಿಶಿಡಾ ಅವರನ್ನು ಅಮೆರಿಕ ಅಧ್ಯಕ್ಷ ಜೋ ಬಿಡೆನ್ ಶ್ವೇತಭವನದಲ್ಲಿ ಸ್ವಾಗತಿಸಿದ್ದಾರೆ ಉಭಯ ನಾಯಕರು ದ್ವಿಪಕ್ಷೀಯ ಸಂಬಂಧ ಕುರಿತು ಸಮಾಲೋಚನೆ ನಡೆಸಿದರು ದೆಹಲಿಯಲ್ಲಿ ಪರಿಣಾಮ ಮತ್ತು ಸಂಶೋಧನೆ ಇಪ್ಪತ್ತೈದು ವರ್ಷಗಳ ಅಭಿವೃದ್ಧಿ ಕಾರ್ಯಕ್ರಮ ನಡೆಯಿತು ಈ ವೇಳೆ ಭಾರತದಲ್ಲಿರುವ ಅಮೆರಿಕ ರಾಯಭಾರಿ ಎರಿಕ್ ಗಾಟಿ ಭಾರತದ ಉಜ್ವಲ ಭವಿಷ್ಯದ ಮಹತ್ವ ಕುರಿತು ಮಾತನಾಡಿದರು ಭವಿಷ್ಯವನ್ನು ನೋಡಲು ಬಯಸಿದರೆ ಭಾರತಕ್ಕೆ ಬರಬೇಕು ಭವಿಷ್ಯದಲ್ಲಿ ಕೆಲಸ ಮಾಡಲು ಬಯಸಿದರೆ ಭಾರತವು ಉತ್ತಮ ರಾಷ್ಟ್ರವಾಗಿದೆ ಶೀಘ್ರದಲ್ಲಿಯೇ ಭಾರತವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಲಿನಲ್ಲಿ ಸೇರಲಿದೆ ಎಂದು ಹೇಳಿದರು

ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಭಾರತದ ಖಾಯಂ ಪ್ರತಿನಿಧಿ ರಾಯಭಾರಿ ರುಚಿರಾ ಕಾಂಬೋಜ್ ಗಾಜಾದಲ್ಲಿ ನಡೆಯುತ್ತಿರುವ ಸಂಘರ್ಷದಿಂದ ಭಾರತವು ತೀವ್ರವಾಗಿ ಸಮಸ್ಯೆಗೀಡಾಗಿದೆ ಮಾನವೀಯ ಬಿಕ್ಕಟ್ಟು ತೀವ್ರಗೊಂಡಿದೆ ಮತ್ತು ಅಸ್ಥಿರತೆ ಹೆಚ್ಚುತ್ತಿದೆ ಎಂದು ಹೇಳಿದರು ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆಯುತ್ತಿರುವ ಸಂಘರ್ಷವು ದೊಡ್ಡ ಪ್ರಮಾಣದ ನಾಗರಿಕರ ಜೀವಗಳನ್ನು ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳ ನಷ್ಟಕ್ಕೆ ಕಾರಣವಾಯಿತು ಎಂದರು and unconditional release of all hostages. as far as my country is concerned, india's position on the conflict has been clearly articulated on more than one occasion by our leadership. there are four key points here. one, the ongoing conflict between israel and hamas has led to a large-scale loss of civilian lives, especially women and children. the resulting humanitarian crisis is simply unacceptable.

ಎಂಬ ಇದೆ ಸೂರ್ಯ ತನ್ನ ಕಾಂತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಿವಲಿಂಗದ ಮೇಲೆ ಬೀಳುವ ಮೂಲಕ ಸೂರ್ಯ ರಶ್ಮಿಯ ದರ್ಶನ ಮಾಡಲು ವಿವಿಧೆಡೆಯಿಂದ ಜನರು ಸೇರುತ್ತಾರೆ ದೂರದರ್ಶನದೊಂದಿಗೆ ವೀಣಾ ಕ್ರೋಧಿ ನಾಮ ಸಂವತ್ಸರ ಯುಗಾದಿ ಎಂದು ಇಟಗಿ ಮಹಾದೇವ ದೇವಾಲಯದಲ್ಲಿ ಸೂರ್ಯರಶ್ಮಿ ಚುಂಬಿಸುವ ಅದ್ಭುತ ದರ್ಶನ ನೋಡಲು ಕುಟುಂಬ ಸಮೇತ ಭೇಟಿ ನೀಡಿರುವುದಾಗಿ ತಿಳಿಸಿದರು ಆ ದರ್ಶನವನ್ನ ಪಡೆದು ನಾವು ಪುನೀತ್ ರಾಜ್ವಿ ಮೊಟ್ಟ ಮೊದಲು ನೋಡಿದ್ದೇ ಇಲ್ಲಿ ಸರ ಈ ಈ ಒಂದು ಅದ್ಭುತವನ್ನ ನೋಡ್ಬೇಕಂದ್ರೆ ಬಹಳ ನಮ್ಗೆ ರೋಮಾಂಚನ ಅನಿಸ್ತದೆ ಆ ಬಸವಣ್ಣನ ಒಂದು ಎರಡು ಕೊಂಬಿನ ನಡುವೆ ಸೂರ್ಯನ ರಶ್ಮಿ ಹಾದು ಹೋಗಿ ಆತನನ್ನ ಪ್ರವೇಶಿಸುವಂತಹ ಒಂದು ಅದ್ಭುತವನ್ನ ನೋಡ್ಲಿಕ್ಕೆ ವಿಸ್ಮಯ ಅಂತ ಅನಿಸ್ತದೆ ಚೈತ್ರ ಮಾಸ ಅಡವಿರಾಯ್ ದೇಸಾಯಿ ಪ್ರತಿ ವರ್ಷ ಸೂರ್ಯ ರಶ್ಮಿ ದೇವರ ಮೇಲೆ ಬೀಳುತ್ತದೆ ಸೂರ್ಯ ರಶ್ಮಿಯ ದರ್ಶನ ಪಡೆಯುವುದರಿಂದ ಒಳ್ಳೆಯದಾಗುತ್ತದೆ ಎಂಬ ಪ್ರತೀತಿ ಇದೆ ಎಂದು ತಿಳಿಸಿದರು ಪ್ರತೀತಿ ಇದೆ ಹಿಂದೂ ಧರ್ಮದ ಪ್ರಕಾರ ಮಹಾದೇವ ದೇವಾಲಯಕ್ಕೆ ಬರಬೇಕಾಯ್ತು ಸೂರ್ಯರಶ್ಮಿ ಕಂಡು ಅಗಾಧ ಒಂದು ಆಶ್ಚರ್ಯ ಆಯ್ತು ಪ್ರಕೃತಿ ಪೂಜೆ ಪಾಠ್ಯದಿಂದನೇ ಪ್ರಾರಂಭ ಆಯ್ತು ನೋಡ್ಲಿಕ್ಕೂ ಸಂತೋಷ ಇನ್ನೊಬ್ಬರಿಗೆ ಹಂಚಿಕೊಳ್ಳಿಕ್ಕೂ ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ಲಕ್ಷ್ಮಣ ಶಿರೂರು ಇಟಗಿ ಮಹಾದೇವ ದೇವಾಲಯದಲ್ಲಿ ದೇವರ ಮೇಲೆ ಬಿಡುವ ಸೂರ್ಯರಶ್ಮಿ ವಿಸ್ಮಯಕಾರಿಯಾಗಿದೆ ಸೂರ್ಯ ರಶ್ಮಿಯ ದರ್ಶನ ಪಡೆಯುವುದರಿಂದ ಇಷ್ಟಾರ್ಥ ಸಿದ್ಧಿಯಾಗಲಿದೆ ಎಂಬ ನಂಬಿಕೆ ಇದೆ ಎಂದರು ಹೋಗ್ಬೇಕಂತ ಇಲ್ಲಿ ಬಂದಿದ್ದೀವಿ ಸರ್ ಈ ಒಂದು ನಮಗ ಒಂದು ಅದ್ಭುತವಾದ ರೋಮಾಂಚನ ನಮಗ ಆಗುತ್ತ ಅನ್ನೋ ಒಂದು ಇದೇ ಇದೆ ಇಲ್ಲಿ ಆಮೇಲೆ ನಾವು ನಾವು ಇಷ್ಟ ನಾವೇನ್ ಅನ್ಕೊಂಡಿದ್ವಿ ಅವೆಲ್ಲ ಇಷ್ಟಾರ್ಥ ಸಿದ್ಧಿ ಆಗ್ತಾ ಇದೆ ಇಲ್ಲಿ ಇವತ್ತ ಯುಗಾದಿಯ ಪಾಡ್ಯ ದಿನ ಹಿಂದೂಗಳ ಒಂದು ಪವಿತ್ರವಾದ ಪ್ರಥಮ ದಿನವಾಗಿದೆ ಹೊಸ ವರ್ಷ ಇವತ್ತು ಮಹಾದೇವ ಅರ್ಚಕ ಶ್ರೀಕಾಂತ್ ಪೂಜಾರ ಈ ದೇವಾಲಯ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣವಾಗಿ ವೈಜ್ಞಾನಿಕವಾಗಿ ಕಟ್ಟಿದ್ದಾರೆ ಯುಗಾದಿ ಹಬ್ಬ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ದಿನವಾಗಿದೆ ಈ ದಿನದಂದು ಮಹಾದೇವನ ಮೇಲೆ ಪ್ರಥಮ ಸೂರ್ಯ ರಶ್ಮಿ ಬೀಳುವ ಭವ್ಯವಾದ ದರ್ಶನ ಪಡೆಯುವುದರಿಂದ ಅಷ್ಟೈಶ್ವರ್ಯ ಕಾಣಿಸುತ್ತಾನೆ ಎಂಬ ಪ್ರತೀತಿ ಇದೆ ಎಂದರು ಮಹಾದೇವನ ದರ್ಶನ ಪಡೆದು ಹೋಗ್ತಾರೆ ಇವತ್ತಿನ ದಿನ ನಮಗೆ ತುಂಬಾ ಪವಿತ್ರವಾದಂತಹ ದಿನ ಹೀಗಾಗಿ ನಾವೆಲ್ಲರೂ ಪ್ರಾರಂಭದ ದಿನವನ್ನ ಅತ್ಯಂತ ಪವಿತ್ರವಾದಂತಹ ಮಹಾದೇವನ ಮೇಲೆ ಲಾಶವಾಡುವಂತಹ ಸೂರ್ಯ ರಶ್ಮಿಯನ್ನ ದರ್ಶನ ಮಾಡುವ ಮೂಲಕ ಪ್ರಾರಂಭಿಸುತ್ತಿದ್ದೇವೆ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ ಇನ್ನೂರ ಎಪ್ಪತ್ಮೂರು ಅಂಕಗಳ ಏರಿಕೆಯೊಂದಿಗೆ ದಾಖಲೆಯ ಗರಿಷ್ಠ ಮಟ್ಟ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೇಳು ಅಂಕ ತಲುಪಿದೆ ರಾಷ್ಟ್ರೀಯ ಷೇರು ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ ಎಂಬತ್ನಾಲ್ಕು ಅಂಕಗಳ ಮುನ್ನಡೆಯೊಂದಿಗೆ ಇಪ್ಪತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತಾರರಲ್ಲಿ ವಹಿವಾಟು ಆರಂಭಿಸಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಹನ್ನೊಂದು ಪೈಸೆ ಏರಿಕೆಯಾಗಿದ್ದು ಎಂಬತ್ಮೂರು ರೂಪಾಯಿ ಇಪ್ಪತ್ತು ಪೈಸೆಯಷ್ಟಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಲೋಕಸಭಾ ಚುನಾವಣೆಯಲ್ಲಿ ಬಿರುಸುಗೊಂಡ ಪ್ರಚಾರ ಬಿಹಾರದಲ್ಲಿ ಅಮಿತ್ ಶಾ ತಮಿಳುನಾಡಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತಯಾಚನೆ ಎರಡು ಸಾವಿರದ ನಲವತ್ತರಲ್ಲಿ ಚಂದ್ರನ ಮೇಲೆ ಇಳಿಯುವ ಉದ್ದೇಶ ನಿರಂತರ ಅನ್ವೇಷಣೆಯಿಂದ ಯಶಸ್ವಿ ಎಸ್ ಸೋಮನಾಥ್ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಶೇಕಡ ಎಂಬತ್ತೊಂದು ಪಾಯಿಂಟ್ ಒಂದು ಐದು ವಿದ್ಯಾರ್ಥಿಗಳು ಉತ್ತೀರ್ಣ ಛತ್ತೀಸ್ಗಢದಲ್ಲಿ ಬಸ್ ದುರಂತ ಹನ್ನೆರಡು ಮಂದಿ ಸಾವು ಹಲವು ಮಂದಿಗೆ ಗಾಯ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆಗೆ ನಮಸ್ಕಾರ